वेलकम टू किचन डायरी इवत्तु नम्म किचन डायरीली ओंदु डिफरेंट रीतियल्लि इरो वडेन निमगे तोरिस्कोड्ता इद्दीनि अदेनंद्रे अन्नदिंद माडुवंत वडे अदु तुंबाने क्रिस्पी आगि मत्तु तुंबा टेस्ट आगिरुत्ते अदन्न इन्स्टेंट आगि नावु बेगने माड्कोबहुदु 10 निमिषदल्लि माडि रेडि माडि तगोबहुदु अदन्न हेगे माडोदु अंत इवत्तिन वीडियोदल्लि नानु निमगे तिळिस्कोड्ता इद्दीनि वीडियो एनादरू इष्टवाद्रे लाइक माडि शेर माडि मत्तु सब्स्क्राइब माडोदन्न मरिबेडि ईग वीडियो नोडोण ಮೊದಲಿಗೆ ನಾನು 1 ಕಪ್ ಅಷ್ಟು ಅನ್ನ ತಗೊಂಡಿದ್ದೀನಿ ಇದು ಅನ್ನ ಮಾಮೂಲಿ ನಾವು ಮನೆಯಲ್ಲಿ ಯೂಸ್ ಮಾಡಲ್ವಾ ಅದು ಅನ್ನನೇ ಅದನ್ನ ನಾನು ಇಲ್ಲೊಂದು ಸಣ್ಣ ಜಾರ್ ತಗೊಂಡಿದ್ದೀನಿ ಈ ಜಾರ್ಗೆ ಹಾಕೊಳ್ತಾ ಇದೀನಿ ನೀವೇ ಇದು ಮಾಮೂಲಿ ಅನ್ನ ಹಾಗಾಗಿ ನಾನು ಇದಕ್ಕೆ ನೀರನ್ನ ಆಡ್ ಮಾಡ್ತಾ ಇಲ್ಲ ನೀವೇನಾದರೂ ಕುಸಲಕ್ಕಿ ಅನ್ನನ ಉಪಯೋಗಿಸದಾಗಿದ್ರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಆಡ್ ಮಾಡ್ಕೊಬಹುದು ಈಗ ಇದನ್ನ ನಾನು पेस्ट तर ग्रैंड ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ನಾನು ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ತರ ಇರಬೇಕು ಈಗ ಇದನ್ನ ಒಂದು ಬೌಲ್ ಗೆ ಹಾಕೊಳ್ಳೋಣ ನಾನು ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಗ್ರೈಂಡ್ ಮಾಡಿರೋದನ್ನ ಈ ಬೌಲ್ ಗೆ ಹಾಕೊಳ್ತಾ ಇದೀನಿ ನಾನು ಇವತ್ತು ಕಡಿಮೆ ಅಮೌಂಟ್ ಅಲ್ಲಿ ಮಾಡ್ತಾ ಇದೀನಿ ನಿಮಗೆ ಏನಾದರೂ ಜಾಸ್ತಿ ಮಾಡ್ಕೋಬೇಕಂದ್ರೆ ನಾನು ಎಷ್ಟು ಹಾಕ್ತೀನಿ ಅದರ ಡಬಲ್ ಹಾಕೊಳ್ಳಿ ಇದಕ್ಕೆ ಹಾಕೊಳ್ತಾ ಇದೀನಿ ಹಾಕೊಂಡಿದೀನಿ ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆನ ಹಾಕೊಳ್ತಾ ಇದೀನಿ ರವೆ ಏನಕ್ಕೆ ಹಾಕೊಳ್ಳೋದಂದ್ರೆ ಅನ್ನದಲ್ಲಿ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಎಲ್ಲ ಈ ರವೆ ಹೀರ್ಕೊಳ್ಳುತ್ತೆ ಮತ್ತೆ ನಾವು ಮಾಡೋ ರೆಸಿಪಿ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಅದಕ್ಕೋಸ್ಕರ ನಾನು ರವೆನ ಆಡ್ ಮಾಡ್ತಾ ಇದೀನಿ 1 ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕೊಂಡಿದೀನಿ ಈಗ ಇದಕ್ಕೇನೆ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಯಾವುದಾದರೂ ಪರವಾಗಿಲ್ಲ ಮನೆಯಲ್ಲಿ ಮಾಡಿದಾದರೂ ಪರವಾಗಿಲ್ಲ ಅಥವಾ ಅಂಗಡಿಯಲ್ಲಿ ತಂದಿದಾದರೂ ಪರವಾಗಿಲ್ಲ 4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೀವು ಈಗ ಇದಕ್ಕೇನೆ 1/2 ಇಂಚ್ ಅಷ್ಟು ಶುಂಠಿನ ನಾನು ತುರಿದು ತಗೊಂಡಿದ್ದೀನಿ ಅದನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಅಥವಾ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೋ ಹಾಕೋಬಹುದು ನೀವು ಶುಂಠಿನ ಮತ್ತೆ 1 ಸ್ಪೂನ್ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ಜೊತೆಗೆ ಇಲ್ಲಿ ಒಂದು ದೊಡ್ಡ ಸೈಜ್ ಅಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಇದಕ್ಕೇನೆ ಸೇರಿಸ್ಕೊಳ್ಳೋಣ ಈಗ 1/2 ಸ್ಪೂನ್ ಅಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಇಷ್ಟನ್ನು ಹಾಕೊಂಡು ನಾವು ಒಂದಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ಒಂದು ಬಟ್ಟಲಲ್ಲಿ ನೀರು ತಗೊಂಡಿದ್ದೀನಿ ನಾವು ಕೈನ ಹಿಂಗೆ ಒದ್ದೆ ಮಾಡ್ಕೊಂಡು ಒಂದು ಚಿಕ್ಕ ಸೈಜ್ ಅಲ್ಲಿ ಹೀಗೆ ಉಂಡೆ ಮಾಡ್ಕೋಬೇಕು ನಾವು ಕೈನ ಒದ್ದೆ ಮಾಡ್ಕೊಂಡೆ ತಗೋಬೇಕು ಇಲ್ಲಾಂದ್ರೆ ಅದು ಕೈಗೆ ಅಂಟುತ್ತೆ ನೋಡಿ ಈ ತರ ನಾವು ವಡೆ ಎಲ್ಲ ಮಾಡ್ಕೊಳ್ಳಲ್ವಾ ಅದೇ ತರ ಮಾಡ್ಕೊಂಡು ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ ನೋಡಿ ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ಟೌ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಿದೆ ಈಗ ಸ್ಟೌನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಈಗ ಒಂದು ಉಂಡೆ ತಗೊಂಡಿದ್ದೀನಿ ನೋಡಿ ಹೀಗೆ ರೌಂಡ್ ಮಾಡ್ಕೊಂಡು ಸೆಂಟ್ರಲ್ಲಿ ಹೀಗೆ ಹೋಲ್ ಮಾಡ್ಕೊಂಡು ಇದನ್ನ ಎಣ್ಣೆಲಿ ಹಾಕ್ತಾ ಇದೀನಿ ಇನ್ನೊಂದನ್ನು ಹಾಗೆ ಹಾಕ್ತಾ ಇದೀನಿ ಈಗ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಕರೆದು ತಗೋಬೇಕಾಗುತ್ತೆ ನೋಡಿ ಈಗ ಇದು ಎರಡು ಕಡೆನೂ ಚೆನ್ನಾಗಿ ಬೆಂದು ಗೋಲ್ಡನ್ ಬ್ರೌನ್ ಕಲರ್ ಗೆ ತಿರುಗ್ತಿದೆ ಈ ಟೈಮ್ ಅಲ್ಲಿ ಇದನ್ನ ನಾವು ಎಣ್ಣೆಯಿಂದ ಹೊರಗಡೆ ತೆಗೆಯೋಣ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ಸೆಕೆಂಡ್ ಬ್ಯಾಚ್ ನು ಇದೇ ತರ ಮಾಡ್ಕೊಳ್ಳೋಣ ನಾವು ನೋಡಿ ಸೆಕೆಂಡ್ ಬ್ಯಾಚ್ ಹಾಕೊಳ್ತಾ ಇದೀನಿ ಇದನ್ನು ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಿ ತಗೊಳ್ಳೋಣ ನೋಡಿ
ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನು ನಾವು ಎಣ್ಣೆಯಿಂದ ತೆಗೆಯೋಣ ಹೀಗೇನೆ ಉಳಿದದ್ದನ್ನು ಹೀಗೇನೆ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಫ್ರೈ ಮಾಡ್ಕೊಂಡು ನಾನು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಈ ವಡೆ ತುಂಬಾನೇ ಕ್ರಿಸ್ಪಿಯಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರುತ್ತೆ ಮನೆಯಲ್ಲಿ ಏನಾದರೂ ನಿಮಗೆ ಅನ್ನ ಉಳಿದ್ರೆ ತಕ್ಷಣಕ್ಕೆ ಇನ್ಸ್ಟೆಂಟ್ ಆಗಿ ನಾವು ಈ ತರ ಸೂಪರ್ ಆದ ವಡೆನ ಮನೆಯಲ್ಲಿ ತಯಾರು ಮಾಡ್ಕೋಬಹುದು ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ನೋಡಿ ಅಷ್ಟೇ ಕ್ರಿಸ್ಪಿಯಾಗಿದೆ ಮತ್ತೆ ತುಂಬಾನು ಟೇಸ್ಟ್ ಆಗೂ ಇದೆ ಒಳಗಡೆನೂ ತುಂಬಾ ಸಾಫ್ಟ್ ಆಗಿರುತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ